ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಅದೇನಾದ್ರು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟೆಂಟ್ಸಾಗಿ ಎಲ್ಲ ರೀತಿಯ ಎಜುಕೇಷನ್ ಅಪ್ಡೇಟ್ಸ್ಗಳು ಕೂಡ ಚಾನಲಲ್ಲಿ ಡೈಲಿ ಕೂಡ ಬರ್ತಾಗ್ತದೆ. ಇಂದು ನೋಟಿಫಿಕೇಶನ್ ಬಂದಿದೆ, ಏನಂತ ಇದೆ ಅಂದರೆ, ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಆರ್ ಡಿ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಿದ್ದರ ಅದನ್ನು ತಿದ್ದುಪಡಿ ಮಾಡಲು ಹಾಗೂ ಮೀಸಲಾತಿ ಕ್ಲೈಮ್ ಮಾಡಿ ಆರ್ ಡಿ ಸಂಖ್ಯೆಯನ್ನು ನಮೂದಿಸದೇ ಇದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಆರ್ ಡಿ ಸಂಖ್ಯೆಯ ನಮೂದಿಸಲು ಲಿಂಕ್ ಜನರೇಟ್ ಮಾಡಲಾಗಿದೆ. ಯಾರು ಇನ್ನೂ ಆರ್ ಡಿ ನಂಬರ್ ಎಂಟ್ರಿ ಮಾಡಿಲ್ಲ, ಅದೇ ರೀತಿ ನೀವು ನಿಮ್ಮ ಕ್ಯಾಟಗರಿಯನ್ನು ಎಂಟ್ರಿ ಮಾಡಿರ್ತಾರೆ, ಅದೇ ರೀತಿ ಆರ್ ಡಿ ನಂಬರನ್ನು ಕೂಡ ಕ್ಲೈಮ್ ಮಾಡಿರಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಕೊನೆಯ ಬಾರಿ ಮತ್ತೊಂದು ಚಾನ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ದಿನಾಂಕ 7/9/2022 ಸಂಜೆ 7 ಗಂಟೆ ನಂತರ ಇಂದ ದಿನಾಂಕ 9/9/2022 ರಾತ್ರಿ 8 ಗಂಟೆವರೆಗೆ ಲಿಂಕನ್ನು ಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಯಾರಿನ್ನೂ ಆರ್ ಡಿ ನಂಬರ್ ಎಂಟ್ರಿ ಮಾಡಿಲ್ಲ, ಇನ್ನೂ ಕೂಡ ಕ್ಲೈಮ್ ಮಾಡಿಲ್ಲ, ಅದೇ ರೀತಿ ಸ್ಟೇಟಸ್ ಕೂಡ ಚೆಕ್ ಮಾಡಿಲ್ಲ ಆರ್ ಡಿ ನಂಬರ್ದು, ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕಾಲಾವಕಾಶ ಕೊಟ್ಟಿದ್ದಾರೆ. 7ನೇ ತಾರೀಕು ಸಂಜೆ 7 ಗಂಟೆಯಿಂದ 9ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಲಿಂಕ್ ಆಕ್ಟಿವೇಟ್ ಆಗಿರುತ್ತೆ, ನೀವು ಚೆಕ್ಔಟ್ ಮಾಡ್ಕೋಬೋದು, ಅದೇ ರೀತಿ ಎಂಟ್ರಿ ಕೂಡ ಮಾಡ್ಬೋದು. ಕೆ ವಿ ವೆಬ್ಸೈಟಲ್ಲಿ ಪ್ರಕಟಿಸುವ ಲಿಂಕನ್ನು ದಿನಾಂಕ 9/9/2022 ರಾತ್ರಿ 8 ಗಂಟೆವರೆಗೆ ಅವಶ್ಯವಿದ್ದಲ್ಲಿ ತಮ್ಮ ಆರ್ ಡಿ ಸಂಖ್ಯೆಯನ್ನು ನಮೂದು ತಿದ್ದುಪಡಿ ಮಾಡಬಹುದು. ಅದೇ 9ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮತ್ತೆ ಲಾಗಿನ್ ಆಗಿ ಚೆಕ್ಔಟ್ ಮಾಡ್ಕೊಳ್ಳಿ. 7ನೇ ತಾರೀಕು ಸಂಜೆ 7 ಗಂಟೆ ನಂತರ ಲಿಂಕ್ ಆಕ್ಟಿವೇಟ್ ಆಗುತ್ತೆ. 9ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಲಿಂಕ್ ಇರುತ್ತೆ. ನಿಮ್ಮ ಆರ್ ಡಿ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರೋ, ಅದು ಸಕ್ಸಸ್ ಆಗಿದೆಯೋ, ಸ್ಟೇಟಸ್ ಹೇಗಿದೆ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.